ಪ್ಯಾನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ. ರಮ್ಯಾ ಕೊಲೆಗಡುಕ ಅಂದಿದ್ದು ಮೋದಿಗೋ ಅಥವಾ ಅಮಿತ್ ಶಾ ಅವ್ರಿಗೋ, ಇಂತ ಒಂದು ಕನ್ಫ್ಯೂಷನ್ ಇದೀಗ ಬಂದಿದೆ. ಯಾಕೆ ಗೊತ್ತಾ? ರಮ್ಯಾ ಅವರು ಮಾಡಿರೋ ಒಂದು ಟ್ವೀಟ್ ನಲ್ಲಿ ಇಂತ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಅಷ್ಟಕ್ಕೂ ರಮ್ಯಾ ಅವರು ಟ್ವೀಟ್ ಮಾಡಿದ್ದಾದ್ರೂ ಯಾಕೆ, ಹೀಗೆ ಟ್ವೀಟ್ ಮಾಡೋಕೆ ಕಾರಣ ಏನು, ಇದನ್ನೆಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಚಿತ್ರನಟಿ ಹಾಗೂ ಕಾಂಗ್ರೆಸ್ ನಾಯಕಿ ರಮ್ಯಾ ಅವರು ತಮ್ಮದೊಂದು ಟ್ವೀಟ್ ನಲ್ಲಿ ಕೊಲೆಗಡುಕ ಎಂಬ ಪದ ಉಪಯೋಗಿಸಿದ್ದು ಇದು ಮೋದಿ ಅಥವಾ ಅಮಿತ್ ಶಾ ಅವರಿಗೆ ನೀಡಿದ ನೇರ ಟಾಂಗ್ ಅಂತ ಹೇಳಲಾಗಿದೆ. ರಮ್ಯಾ ಅವರು ಹೀಗೆ ಟ್ವೀಟ್ ಮಾಡುವ ಹಿಂದಿನ ಕಾರಣ ಏನ್ ಗೊತ್ತಾ? ಶುಕ್ರವಾರ ಗುಜರಾತ್ ಗೆ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದು ಅಲ್ಲಿ ಅವರ ಕಾರಿನ ಮೇಲೆ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಇದು ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವಿನ ಆರೋಪ ಪ್ರತ್ಯಾರೋಪಗಳಿಗೆ ಗುರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಟ್ವೀಟ್ ಮಾಡಿರುವ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ, ಕಾಂಗ್ರೆಸ್ನ ಇಂಥ ನಾಟಕಗಳು ಗುಜರಾತ್ ಜನರಿಗೆ ಗೊತ್ತಿಲ್ಲದ ವಿಚಾರವೇನಲ್ಲ ಅಂತ ಕೆಣಕಿದ್ದಾರೆ. ಇದರಿಂದ ಕೆರಳಿದ ರಮ್ಯಾ ಅವರು, ಹೌದು ಹೌದು, ಕಾನೂನಿನ ಸುವ್ಯವಸ್ಥೆಯನ್ನ ನೀವು ಒಬ್ಬ ಕೊಲೆಗಡುಕನಿಂದ ಕಲಿತವರು ತಾನೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅವರ ಈ ಮಾತು ಪ್ರಧಾನಿ ನರೇಂದ್ರ ಮೋದಿಗೋ ಅಮಿತ್ ಶಾಗೋ, ಒಟ್ಟಿನಲ್ಲಿ ಅವರಲ್ಲಿ ಒಬ್ಬರಿಗಂತೂ ಸಲ್ಲುತ್ತೆ ಅನ್ನೋ ಮಾತು ಚಾಲ್ತಿಯಲ್ಲಿದೆ. ಇದಕ್ಕೆ ಉತ್ತರ ಖುದ್ದು ರಮ್ಯಾ ಅವರೇ ಕೊಡಬೇಕು. ಹಾಗಿದ್ರೆ ರಮ್ಯಾ ಅವರ ಈ ಟ್ವೀಟ್ ನ ಅರ್ಥ ಏನು? ಮೋದಿ ಕೊಲೆಗಡುಕ ಅಂತನ ಅಥವಾ ಅಮಿತ್ ಶಾ ಕೊಲೆಗಡುಕ ಅಂತನ? ರಮ್ಯಾ ಅವರ ಇಂತ ಟ್ವೀಟ್ ಗೆ ಇದೀಗ ಟ್ವಿಟಿಗರು ರಮ್ಯಾ ಅವ್ರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ಳೋದಂತೂ ನಿಜ. ಒಟ್ಟಿನಲ್ಲಿ ನಿಮ್ಗೇನನ್ಸುತ್ತೆ ಫ್ರೆಂಡ್ಸ್, ರಮ್ಯಾ ಅವರು ಮೋದಿಗೆ ಇಂತ ಒಂದು ಹೇಳಿಕೆ ಕೊಡಬಹುದಾ? ಎನಿವೇಸ್, ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಾದ್ರೂ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.